ಅದು ತುಂಬ ದಟ್ಟವಾದ ಕಾಡು. ಸೂರ್ಯನ ಕಿರಣಗಳು ನೆಲವನ್ನು ಸೋಕುತ್ತಿರಲಿಲ್ಲ. ಮಳೆಗಾಲದ ಒಂದು ದಿನ ದೋ ಎಂದು ಮಳೆ ಸುರಿದು ಇಡೀ ಕಾಡೆಲ್ಲ ತೊಯ್ದು ತೊಪ್ಪೆಯಾಗಿತ್ತು. ಎಲ್ಲಾ ಕಡೆ ನೆರೆ ಬಂದು ಕಾಡಿನಲ್ಲಿ ಹರಿಯುತ್ತಿದ್ದ ತೊರೆ ಹೊಳೆಗಳೆಲ್ಲ ಕೆಸರು ತುಂಬಿ ಹರಿಯುತ್ತಿದ್ದವು. ಕಾಡಿನ ನಟ್ಟ ನಡುವೆ ನೂರಾರು ಕೋತಿಗಳು ಒಂದು ದೊಡ್ಡ ಆಲದ ಮರದಲ್ಲಿ ಬದುಕುತ್ತಿದ್ದವು. ಆಲದ ಮರ ತುಂಬ ದೊಡ್ಡದಾಗಿತ್ತು. ದೂರದಿಂದ ಒಂದು ಚಿಕ್ಕ ಬೆಟ್ಟದ ಹಾಗೆ ಕಾಣಿಸುತ್ತಿತ್ತು. ಅದರ ರೆಂಬೆ ಕೊಂಬೆಗಳು ಬಿಳಲುಗಳ ಮೇಲೆ ಕೋತಿಗಳು ವಾಸವಾಗಿದ್ದವು. ಅಂದು ಬಿದ್ದ ದೊಡ್ಡ ಮಳೆಯಿಂದ ಎಲ್ಲ ಕೋತಿಗಳ ಮೈಕೂದಲು ತೊಯ್ದು ಅವಕ್ಕೆ ಚಳಿ ಹೊಕ್ಕಿತು. ಕೈ ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದುಕೊಂಡು ಒಂದರ ಪಕ್ಕ ಒಂದು ಕೂತುಕೊಂಡು ಗಡಗಡ ನಡುಗುತ್ತಿದ್ದವು. ಅದೇ ಆಲದ ಮರದ ಪಕ್ಕದಲ್ಲಿ ಇದ್ದ ಹೊಂಗೆ ಮರದಲ್ಲಿ ಒಂದು ಗೀಜಗ ಗೂಡು ಕಟ್ಟಿಕೊಂಡು ವಾಸಿಸುತ್ತಿತ್ತು. ಅದು ತನ್ನ ಗೂಡನ್ನು ತುಂಬ ಸುಂದರವಾಗಿ ಹೆಣೆದುಕೊಂಡಿತ್ತು. ಮರದ ತುತ್ತ ತುದಿಯ ಕೊಂಬೆಯ ಕೊನೆಗೆ ತನ್ನ ಗೂಡನ್ನು ಕಟ್ಟಿಕೊಂಡು ಅಲ್ಲಿ ಸುಖವಾಗಿ ಬದುಕುತ್ತಿತ್ತು. ಅದರ ಗೂಡು ತುಂಬ ಬೆಚ್ಚಗೆ ಹಾಗೂ ಬಿಗಿಯಾಗಿತ್ತು. ಆ ದಿನ ಬಿದ್ದ ದೊಡ್ಡ ಮಳೆಯಲ್ಲಿ ಅದರ ಗೂಡಿಗೆ ಏನೂ ಆಗಲಿಲ್ಲ. ಅದು ಮಳೆಗಾಲಕ್ಕೆ ಬೇಕಾದ ತನ್ನ ಆಹಾರವನ್ನು ಬೇಸಿಗೆ ಕಾಲದಲ್ಲೇ ಗೂಡಿನಲ್ಲಿ ಇಟ್ಟುಕೊಂಡಿತ್ತು. ಹೀಗಾಗಿ ಮಳೆಗಾಲದಲ್ಲಿ ಎಲ್ಲಿಯೂ ಹೊರಗೆ ಹೋಗುವ ಅವಶ್ಯಕತೆ ಅದಕ್ಕೆ ಇರಲಿಲ್ಲ. ಗೀಜಗ ತನ್ನ ಗೂಡಿನಿಂದ ಹೊರಗೆ ಬಂದು ಆಲದ ಮರದ ಕಡೆಗೆ ನೋಡಿತು. ಕೋತಿಗಳಿಗೆ ಚಳಿ ಹೊಕ್ಕಿದ್ದರಿಂದ ಅವು ಗಡಗಡ ನಡುಗುತ್ತಾ ಹಲ್ಲು ಕಡಿಯುತ್ತಿದ್ದವು. ಬಿದ್ದ ಮಳೆಯಿಂದಾಗಿ ಮಿಂಚು ಹುಳುಗಳು ಹೊರಗೆ ಬಂದು ಎಲ್ಲಾ ಕಡೆ ಹಾರಾಡುತ್ತಿದ್ದವು. ಆ ಕೋತಿಗಳಲ್ಲೇ ತುಂಬ ಬುದ್ಧಿವಂತ ಎನಿಸಿಕೊಂಡಿದ್ದ ಮುದುಕ ಕೋತಿಯು ಹರೆಯದ ಕೋತಿಗಳಿಗೆ ಮಿಂಚು ಹುಳುಗಳನ್ನು ತೋರಿಸಿತು. ಹರೆಯದ ಕೋತಿಗಳು ಏನು ಮಾಡಬೇಕೆಂದು ತೋಚದೆ ಒಂದಕ್ಕೊಂದು ಪಿಳಿಪಿಳಿ ನೋಡಿಕೊಂಡವು. ಆಗ ಮುದುಕ ಕೋತಿ, ಅಲ್ಲಿ ಹಾರಾಡುತ್ತಿರುವ ಕೆಂಡಗಳನ್ನು ಹಿಡಿದು ತನ್ನಿ, ಅದರಿಂದ ಬೆಂಕಿಯನ್ನು ಹಚ್ಚಿಸಿ ಮೈ ಕಾಯಿಸಿಕೊಳ್ಳೋಣ ಎಂದಿತು. ಕೋತಿಗಳು ನಡುಗುತ್ತಲೇ ಮಿಂಚು ಹುಳುಗಳನ್ನು ಹಿಡಿದುಕೊಂಡು ಬಂದವು. ಕಟ್ಟಿಗೆಗಳನ್ನು ಒಟ್ಟು ಮಾಡಿ ಅವುಗಳ ನಡುವೆ ಮಿಂಚು ಹುಳುಗಳನ್ನು ಹಾಕಿ ಗಾಳಿ ಊದಲು ಮೊದಲು ಮಾಡಿದವು. ಆದರೆ ಬೆಂಕಿ ಹೊತ್ತಿಕೊಳ್ಳಲಿಲ್ಲ. ಆಗ ಬುದ್ಧಿವಂತ ಎನಿಸಿಕೊಂಡ ಮತ್ತೊಂದು ಮುದುಕ ಕೋತಿ, ಕಟ್ಟಿಗೆಗಳು ಬಿದ್ದ ಮಳೆಯಿಂದ ತೊಯ್ದು ಹೋಗಿವೆ, ಅದಕ್ಕೆ ಬೆಂಕಿ ಹೊತ್ತಿಕೊಳ್ಳುತ್ತಿಲ್ಲ ಎಂದಿತು. ಆದರೂ ಗಾಳಿ ಊದುವುದನ್ನು ಮುಂದುವರೆಸಿದವು. ಇದನ್ನು ನೋಡುತ್ತಿದ್ದ ಗೀಜುಗನ ಹಕ್ಕಿ ನಕ್ಕು ಬಿಟ್ಟಿತು. ಕೋತಿಗಳು ಗೀಜಗ ನಗುವುದನ್ನು ನೋಡಿದವು. ಅವಕ್ಕೆ ಸಿಟ್ಟು ಬಂತು. ಯಾಕೆ ನಗುತ್ತಿರುವೆ ಎಂದು ಕೇಳಿದವು. ಅದಕ್ಕೆ ಗೀಜಗ, ಮಿಂಚು ಹುಳುಗಳನ್ನು ಕೆಂಡಗಳೆಂದು ತಿಳಿದು ಅದರಿಂದ ಹಸಿ ಕಟ್ಟಿಗೆಗೆ ಬೆಂಕಿ ಹೊತ್ತಿಸುವುದು ನೋಡಿದ ಮೇಲೆ ಎಂಥ ಕತ್ತೆಗೂ ನಗು ಬರುತ್ತದೆ ಎಂದಿತು. ಮೊದಲೇ ಚಳಿಯಿಂದ ನಡುಗುತ್ತಿದ್ದ ಕೋತಿಗಳಿಗೆ ಗೀಜಗನ ಮಾತುಗಳಿಂದ ಸಿಟ್ಟು ನೆತ್ತಿಗೆ ಏರಿತು. ಬುದ್ಧಿವಂತ ಎನಿಸಿಕೊಂಡಿದ್ದ ಎರಡು ಕೋತಿಗಳು ಮುಂದೆ ಬಂದು, ಇಷ್ಟು ಕೋತಿಗಳಲ್ಲಿ ನಾವೇ ಬುದ್ಧಿವಂತರು. ಚಿಕ್ಕ ಹಕ್ಕಿಯಾದ ನೀನು ನಮಗೆ ಬುದ್ಧಿ ಹೇಳಲು ಬರುತ್ತೀಯಾ? ಕಟ್ಟಿಗೆಗಳು ಹಸಿಯಾಗಿವೆ, ಅದಕ್ಕೆ ಬೆಂಕಿ ಹೊತ್ತಿಕೊಳ್ಳುತ್ತಿಲ್ಲ. ಕಟ್ಟಿಗೆಗಳು ಒಣಗಿದ್ದರೆ ಇಷ್ಟು ಹೊತ್ತಿಗೆ ಈ ಕೆಂಡಗಳಿಂದ ಬೆಂಕಿ ಹೊತ್ತಿಕೊಂಡಿರ್ತಿತ್ತು ಎಂದು ಗದರಿದವು. ಗೀಜಗನ ಹಕ್ಕಿಗೆ ಇನ್ನು ನಗು ಬಂತು. ಆಗ ಅದು, ಇದ್ದುದನ್ನು ಹೇಳಲು ಚಿಕ್ಕವರಾದರೇನು ದೊಡ್ಡವರಾದರೇನು, ಮೊಂಡರಿಗೆ ಬುದ್ಧಿ ಹೇಳುವುದು ಉಸುಕಿನಿಂದ ಔಡಲ ಎಣ್ಣೆ ತೆಗೆದಷ್ಟು ಕಷ್ಟಕರ ಎಂದು ಹೇಳಿತು. ಆಗ ಒಂದು ಕೋತಿ ಗೀಜಗನ ಹಕ್ಕಿಯನ್ನು ಕಚ್ಚಲು ಹೊಂಗೆ ಮರವನ್ನು ಏರಿತು. ಅದನ್ನು ನೋಡಿ ಗೀಜಗ ಹಾರಿಹೋಯಿತು. ಗೀಜಗ ಕೈಗೆ ಸಿಗದಿರುವುದಕ್ಕೆ ಕೋಪಗೊಂಡ ಕೋತಿ ಅದರ ಗೂಡನ್ನು ಕಿತ್ತು ಬೀಸಾಡಿಬಿಟ್ಟಿತು. ಪ್ರೀತಿಯ ಬಂಧುಗಳೇ, ಈ ಚಿಕ್ಕ ಕತೆ ಬಹಳಷ್ಟು ಸೂಕ್ಷ್ಮ ವಿಚಾರಗಳನ್ನು ಹೇಳ್ತಿದೆ. ಇಲ್ಲಿ ಎರಡು ವಿಚಾರದ ಬಗ್ಗೆ ಮಾತಾಡೋಣ. ಮೊದಲನೇದು, ಈ ಇರುವೆಗಳು, ಹಕ್ಕಿಗಳು ಹಾಗೆ ಇತರೆ ಪ್ರಾಣಿಗಳು ಕಾಲಗಳನ್ನು ಅರಿತು ಕಾಲದೊಂದಿಗೆ ಬದುಕ್ತವೆ. ಯಾವ ಕಾಲ ಆಹಾರ ಸಂಗ್ರಹಣೆಗೆ ಸೂಕ್ತ ಆಗ ಆಹಾರ ಸಂಗ್ರಹಣೆ ಮಾಡ್ಕೊಳ್ತವೆ, ಯಾವಾಗ ವಿಶ್ರಾಂತಿ ತಗೋಬೇಕೋ ಆಗ ವಿಶ್ರಮಿಸಿಕೊಳ್ತವೆ. ಇದೇ ಬುದ್ಧಿವಂತರ ದಾರಿ, ಇದೇ ಸೃಷ್ಟಿಯ ನಿಯಮ ಕೂಡ. ಶಕ್ತಿ ಸಾಮರ್ಥ್ಯ ಇದ್ದಾಗ, ಅವಕಾಶಗಳಿದ್ದಾಗ ಬಳಸ್ಕೊಳ್ಬೇಕು, ಅದನ್ನೇ ಈ ಕತೆ ಒತ್ತಿ ಹೇಳ್ತಿದೆ. ಎರಡನೇ ವಿಚಾರ, ನಿಜ ಮರಳಿನಿಂದ ಔಡ್ಲೆಣ್ಣೆ ತೆಗೆಯೋದು ಬಹಳ ಮೂರ್ಖತನ. ಅಂದ್ರೆ ಈ ಬುದ್ಧಿವಂತರಿಗೆ ಅಥವಾ ಅತಿ ದಡ್ಡರಿಗೆ ಬುದ್ಧಿ ಹೇಳಬಹುದು, ಆದರೆ ಮಧ್ಯದಲ್ಲಿರುವ ಖಾಲಿ ಕೊಡಗಳಿಗೆ ಬುದ್ಧಿ ಹೇಳೋಕ್ಕಾಗಲ್ಲ. ಆ ವೃತ ಪ್ರಯತ್ನ ಕೂಡ ಮಾಡಬಾರ್ದು. ಅಂಥವ್ರ ಬಳಿ ಮೌನವಾಗಿರೋದೇ ಬುದ್ಧಿವಂತರ ಲಕ್ಷಣ.